ದೀಪಾವಳಿ ಹಬ್ಬ ಆರಂಭವಾಗಿದ್ದು ಜನರಲ್ಲಿ ಸಂಭ್ರಮ ಮನೆ ಮಾಡಿದೆ. ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿ ಬೆಲೆ ಏರಿಕೆಯ ನಡುವೆಯೂ ಖರೀದಿಯ ಭರಾಟೆ ಜೋರಾಗಿದೆ. ಹೂ, ಹಣ್ಣು, ತರಕಾರಿ, ಮಣ್ಣಿನ ಹಣತೆ, ಬಟ್ಟೆಗಳ ತಯಾರಿಯಲ್ಲಿ ಜನರು ನಿರತರಾಗಿದ್ರು. ಆದರೆ ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿಯ ವ್ಯಾಪಾರ ಕಡಿಮೆ ಇದೆ. ಬೆಲೆ ಏರಿಕೆ ಹಾಗೂ ನಗರದ ಹಲವು ಕಡೆ ವ್ಯಾಪಾರ ನಡೆಯತಾ ಇರೋದ್ರಿಂದ ಗಾಂಧಿ ಬಜಾರ್ನಲ್ಲಿ ವಹಿವಾಟು ಕಡಿಮೆಯಾಗಿದೆ ಎಂದು ವ್ಯಾಪಾರಿಗಳು ಹೇಳಿದರು. ಹಾಗೇನೆ ಸಾಕಷ್ಟು ಜನರು ಹಬ್ಬದ ಸಮಯದಲ್ಲಿ ಹೂ ಹಣ್ಣುಗಳ ವ್ಯಾಪಾರಕ್ಕೆ ಇಳಿತಾ ಇರೋದ್ರಿಂದ ಯಾರಿಗೂ ಹೇಳಿಕೊಳ್ಳುವಂತ ವ್ಯಾಪಾರ ಆಗ್ತಾ ಇಲ್ಲ. ಇದರ ಜೊತೆಗೆ ವ್ಯಾಪಾರಿಗಳಿಗೆ ಅಲ್ಲಿ ವ್ಯಾಪಾರ ಮಾಡಬೇಡಿ, ಇಲ್ಲಿ ವ್ಯಾಪಾರ ಮಾಡಬೇಡಿ ಅಂತ ನಿರ್ಬಂಧ ಹೇರ್ತಿದ್ದಾರೆ. ಆದರಿಂದ ಜಿಲ್ಲಾಧಿಕಾರಿಗಳು ವ್ಯಾಪಾರಿಗಳಿಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ವ್ಯಾಪಾರಸ್ಥರು ವಿನಂತಿಸಿದರು. ಈ ಸತಿ ಹಬ್ಬದಲ್ಲಿ ಬಹಳ ಕಡಿಮೆ ಜನ ಬರ್ತಾ ಇದ್ದಾರೆ ಇಲ್ಲಿ ಗಾಂಧಿ ಬಜಾರಿಗೆ. ಮುಂಚೆ ಎಲ್ಲ ಏನೇ ಒಂದು ವಸ್ತು ಬೇಕಂದ್ರೆ ಗಾಂಧಿ ಬಜಾರಿಗೆ ಬರ್ತಿದ್ರು. ಇವಾಗ ಆರ್ಎಂಸಿ ಆಗಿದೆ, ಅಲ್ಲಿ ಹೋಗ್ತಾ ಇದ್ದಾರೆ. ಬೆಳಿಗ್ಗೆ ವಾಕಿಂಗ್ ಹೋಗಿದ ಜನ ಎಲ್ಲ ಅಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ. ಗಾಂಧಿ ಬಜಾರಲ್ಲಿ ಇವಾಗ ಸ್ವಲ್ಪ ಕಡಿಮೆನೆ. ಇಲ್ಲಿ ವ್ಯಾಪಾರ ಮಾಡೋಕೆ ಒಂದು ಸ್ವಲ್ಪ ಫುಟ್ಪಾತ್ ವ್ಯಾಪಾರ ಮಾಡೋರಿಗೆ ಬಹಳ ತೊಂದರೆ ಕೊಡ್ತಿದ್ದಾರೆ, ತೊಂದರೆ ಆಗಿದೆ. ಇವಾಗ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಬಿಟ್ಟಿದ್ದಾರೆ ವ್ಯಾಪಾರ ಮಾಡೋಕೆ. ಆದರೆ ಸ್ವಲ್ಪ ಜನ ಈಗ ಒಂದು 10 ವರ್ಷದ ಮುಂಚೆಯಿಂದ ಈ ಸೈತಿ ಒಂದು ಸ್ವಲ್ಪ ಜನ ಕಡಿಮೆನೇ ಬರ್ತಿದ್ದಾರೆ. ಆದರೆ ಎಲ್ಲ ವಸ್ತು ರೇಟ್ ಎಲ್ಲ ಜಾಸ್ತಿ ಆಗಿದೆ. ಫ್ರೂಟ್ ಇರಲಿ, ಏನೇ ಒಂದು ವಸ್ತು ಇರಲಿ, ಎಲ್ಲ ಡಿಮ್ಯಾಂಡ್ ಆಗಿದೆ. 20 ರೂಪಾಯಿ ಮೋಸಂಬಿ ಇದ್ದಿದ್ದೆಲ್ಲ ಇವಾಗ ಅಲ್ಲೇ 80 ರೂಪಾಯಿ 100 ರೂಪಾಯಿ ಆಗಿದೆ. ಜನನೂ ಸ್ವಲ್ಪ ಯೋಚನೆ ಮಾಡಿ ತಗೊಂಡಿದ್ದಾರೆ. 1 ಕೆಜಿ ತಗೊಂಡವರೆಲ್ಲ ಒಂದು 1/2 ಕೆಜಿ ಹಾಗೆ ತಗೊಂಡಿದ್ದಾರೆ. अर्ध के जी 1 के जी तकोरेलू तकता मिक्स तकारे मुंचे 50 रूपयी मिक्स को ना फ्रूटेलती 100 रूपये 150 हाँ आगे सरकार स्वल्प कड़मे मास्कु ऐने वस्ती बड़ जीवन बड़ा कष्ट नड़ीत ऐने वस्ती डिमेंड आगे सरकार स्वल्प नोड़ी इको ಏನೇ ವಸ್ತು ಇರಲಿ, ಗ್ಯಾಸ್ ಇರಲಿ, ಅಕ್ಕಿ ಇರಲಿ, ಎಣ್ಣೆ ಇರಲಿ, ಅದೆಲ್ಲ ರೈಟ್ ಇಳಿಸಬೇಕು. ಮತ್ತೆ ಪೆಟ್ರೋಲ್ ಜನಕ್ಕೆ ಜಾಸ್ತಿ ಯೂಸ್ ಮಾಡೋದು ಅದೇ. ಇವಾಗ ಜನ ಇದ್ದವರು ಏನೋ ಯೂಸ್ ಮಾಡ್ತಾರೆ, ಬಡವರು ಯೂಸ್ ಮಾಡೋದು ಬಹಳ ಕಷ್ಟ ಆಗಿದೆ ಇಲ್ಲಿ. ಆ ಬಡವರಿಂದ ಏನೋ ಜೀವನ ಮಾಡೋದು ಬಹಳ ಕಷ್ಟ ಆಗಿದೆ. ಏನೇ ಒಂದು ವಸ್ತು ಇರಲಿ, ಫೀಸ್ ಕಟ್ಟೋದಿರಲಿ. ಆ ನೋಡಿ, ನಮಗೂ ವ್ಯಾಪಾರ ಬಹಳ ಕಡಿಮೆ ಆಗ್ತಾ ಇದೆ. ಎಲ್ಲ ರೈಟ್ ಜಾಸ್ತಿ ಮಾಡಿ ಇವಾಗ ಜನ ಸ್ವಲ್ಪ ಕಡಿಮೆ ಬರ್ತಿದ್ದಾರೆ ಗಾಂಧಿ ಬಜಾರಿಗೆ. ಮುಂಚೆ ಒಂದು ಏನೇ ಒಂದು ಪಿನ್ ಬೇಕಂದ್ರೂ ಗಾಂಧಿ ಬಜಾರಿಗೆ ಬರ್ತಿದ್ರು, ಇವಾಗ ಹಾಗಿಲ್ಲ. ಬಹಳ ಕಷ್ಟ ಆಗಿದೆ ಇಲ್ಲಿ ವ್ಯಾಪಾರ ಮಾಡಿಸೋರಿಗೂ ಬಹಳ ಕಷ್ಟ ಆಗಿದೆ. ಮುಂಚೆ ಹಬ್ಬ ಅಂದ್ರೆ ವ್ಯಾಪಾರ ಮಾಡಕ್ಕೆ ಬಿಡ್ತಿದ್ರು, ಇವಾಗ ಆ ತರ ಇಲ್ಲ. ಎಲ್ಲ ಬಚ್ಚಿ ಬಚ್ಚಿ ಏನೋ ಒಂದರ ಕಳ್ತನ ಮಾಡಿ ವ್ಯಾಪಾರ ಮಾಡಂಗ ಆಗಿಬಿಡಿದೆ, ಗಾಂಜಾ ವ್ಯಾಪಾರ ಮಾಡಂಗ ಆಗಿಬಿಡಿದೆ ಇಲ್ಲಿ ವ್ಯಾಪಾರ ಮಾಡೋರು.
ಸ್ವಲ್ಪ ಡಿ ಸಿ ಎಸ್ ಪಿ ಅವರು ನಮಗೆ ಬಡವರಿಗೆ ಒಂದು ಸ್ವಲ್ಪ ಸಹಕಾರ ಮಾಡಿ ವ್ಯಾಪಾರ ಒಳ್ಳೆ ರೀತಿಯಿಂದ ಮಾಡಿ ನಾವು ಜೀವನ ಮಾಡೋಕ್ಕೆ ಒಂದು ಸ್ವಲ್ಪ ಬಡವರಿಗೆ ಒಂದು ದಾರಿ ತೋರಿಸ್ಬೇಕು. ನನ್ನ ಹೆಸರು ನಯಾಜ್ ಅಹಮದ್, ಗಾಂಧಿ ಬಜಾರ್ ಬಟ್ಟೆ ವ್ಯಾಪಾರಿ. ಈ ವರ್ಷ ವ್ಯಾಪಾರ ಡೌನ್ ಇದೆ, ಹೌದಲ್ಲ? ವ್ಯಾಪಾರಗಳು ಕಮ್ಮಿ, ಜನ ಇದ್ದಾರೆ, ವ್ಯಾಪಾರ ಇಲ್ಲ. ಏನಕ್ಕಂದ್ರೆ ಏನು ಮಾಡೋದು, ಎಲ್ಲ ನಾನಾ ಥರ ಅವತರ ಆಗೈತಿ ಇಲ್ಲಿ. ಏನು ಹತ್ತು ಜನನೇ ಎರಡು ಜಮಾನೆ ವ್ಯಾಪಾರ ಆಗೋಕ್ಕೆ, ಒಬ್ರು ಇಬ್ರು ಇದ್ರೆ ಏನೇ ವ್ಯಾಪಾರ ಆಗ್ಬೋದು. ವ್ಯಾಪಾರಗಳೇ ಇಲ್ಲ ಇವಾಗ. ಒಂದು 10,000 ರೂಪಾಯಿ ತಂದಿದ್ವಿ, ವ್ಯಾಪಾರಗಳು ಕಮ್ಮಿ, ಏನು ಮಾಡೋಂಗಿಲ್ಲ. ಆದಷ್ಟು ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು, ಏನು ಮಾಡೋಂಗಿಲ್ಲ.